ಎಲ್ರಿಗೂ ನಮಸ್ಕಾರ ಮತ್ತು ವೆಲ್ಕಮ್ ಟು ಸಿನಿಮಾ ಕದರ್ ಹೈದರಾಬಾದ್ನ ರಾಮೋಜಿ ಫಿಲಂ ಸಿಟಿಯಲ್ಲಿ ಕಾಟೇರಿ ಸಿನಿಮಾದ ಚಿತ್ರೀಕರಣ ಪುನರಂಭವಾಗಿದೆ ಹೌದು ಚುನಾವಣಾ ಪ್ರಚಾರದ ಕಾರಣ ಕಾಟೇರಿ ಸಿನಿಮಾದ ಚಿತ್ರೀಕರಣದಿಂದ ಬಿಡುವು ಮಾಡಿಕೊಂಡಿದ್ದ ನಟ ದರ್ಶನ್ ಪ್ರಚಾರ ಮುಗಿದು ಮತದಾನ ಮಾಡಿದ ಬಳಿಕ ದರ್ಶನ್ ನೇರವಾಗಿ ಸ್ನೇಹಿತರ ಜೊತೆ ಉತ್ತರ ಕಾಣಕ್ಕೆ ತೆರಳಿದ್ರು ಅಲ್ಲಿನ ಹುಲಿ ಅಭಯಾರಣ್ಯದಲ್ಲಿ ವೈಲ್ಡ್ ಲೈಫ್ ಫೋಟೋಗ್ರಾಫಿ ಮಾಡಿ ಖುಷಿ ಕೂಡ ಪಟ್ಟಿದ್ರು ಮೂರು ದಿನಗಳ ಹಿಂದೆ ಬೆಂಗಳೂರಿಗೆ ವಾಪಸ್ ಆಗಿದ್ದ ದರ್ಶನ್ ಈಗ ಮತ್ತೆ ಹೈದರಾಬಾದ್ಗೆ ತೆರಳಿದ್ದಾರೆ ಮತ್ತೆ ಸಿನಿಮಾದ ಚಿತ್ರೀಕರಣದತ್ತ ನಟ ದರ್ಶನ್ ಮಾಡಿದ್ದಾರೆ ಹೈದರಾಬಾದ್ ನ ರಾಮೋಜಿ ಫಿಲಂ ಸಿಟಿಯಲ್ಲಿ ಕಾಟೆರ ಸಿನಿಮಾದ ಚಿತ್ರೀಕರಣ ಪುನರಂಭವಾಗಿದೆ ಹೊಸ ಶೆಡ್ಯೂಲ್ ನಲ್ಲಿ ನಟ ದರ್ಶನ್ ಕೂಡ ಭಾಗಿಯಾಗಿದ್ದಾರೆ ಈ ಸುದ್ದಿ ಕೇಳಿ ಅಭಿಮಾನಿಗಳು ಥ್ರಿಲ್ ಆಗಿದ್ದಾರೆ ಕ್ರಾಂತಿ ನಂತರ ಕಾಟೆರ ಸಿನಿಮಾ ನೋಡಲು ಉತ್ಸುಕರಾಗಿದ್ದಾರೆ ಸಿನಿಮಾದಲ್ಲಿ ಎಪ್ಪತ್ತರ ದಶಕದ ಕಥೆಯನ್ನು ಹೇಳಲಾಗುತ್ತಿದೆ ನೈಜ ಘಟೆಯನ್ನು ಆಧರಿಸಿ ಈ ಸಿನಿಮಾ ನಿರ್ಮಾಣ ಮಾಡಲಾಗುತ್ತಿದೆ ಬಹುಕೂಟಿ ವೆಚ್ಚದಲ್ಲಿ ಈ ಸಿನಿಮಾ ಮೂಡಿ ಟೈಟನ್ ನಿಂದಲೇ ಕಾಟೆರ ಸಿನಿಮಾ ಭಾರಿ ನಿರೀಕ್ಷೆ ಹುಟ್ಟಾಕಿದೆ ಸೂಪರ್ ಹಿಟ್ ರಾಬರ್ಟ್ ಕಾಂಬಿನೇಷನ್ ಈ ಸಿನಿಮಾ ಮೂಡಿ ಬರ್ತಿದೆ ಚಾಕ್ಲೆನ್ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಸಿನಿಮಾ ನಿರ್ಮಾಣ ಆಗುತ್ತಿದ್ದು ಉಳುವವನೇ ಭೂಮಿಯ ಒಡೆಯ ಕಾಯ್ದೆ ಜಾರಿಗೆ ತಂದಾಗ ದೇಶದಲ್ಲಾದ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಈ ಸಿನಿಮಾ ಕಥೆ ಕೂಡ ಸುತ್ತುತ್ತದೆ ಇರಲಾಗ್ತಿದೆ ಈ ಬಗ್ಗೆ ನಟ ದರ್ಶನ್ ಕೂಡ ಸುಳಿವು ನೀಡಿದ್ರು ಇನ್ನು ಸಿನಿಮಾದ ನಿರ್ದೇಶಕ ತರುಣ್ ಸುಧೀರ್ ಕೂಡ ಎಪ್ಪತ್ತರ ಕಾಲಘಟ್ಟವನ್ನ ಕಟ್ಟಿಕೊಡಲು ಬಹಳ ಪ್ರಯತ್ನಿಸುತ್ತಿದ್ದಾರೆ ಸಾಕಷ್ಟು ಸೆಟ್ಗಳನ್ನ ಹಾಕಿ ಚಿತ್ರೀಕರಣ ನಡೆಸಲಾಗುತ್ತಿದೆ ಎಪ್ಪತ್ತರ ದಶಕವನ್ನು ನೆನಪಿಸುವ ಲೊಕೇಶನ್ ಗಳಲ್ಲೂ ಕೂಡ ಈ ದೃಶ್ಯಗಳನ್ನ ಸೆರೆ ಹಿಡಿಯುತ್ತಿದ್ದಾರೆ ಇನ್ನು ಜಗಪತಿ ಬಾಬು ಶ್ರೀನಿವಾಸ ಮೂರ್ತಿ ಕುಮಾರ್ ಗೋವಿಂದ ಅನುಭವಿ ಕಲಾವಿದರು ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದಾರೆ ಕುಮಾರ್ ಗೋವಿಂದ್ ಮಾದೇವಣ್ಣ ಎನ್ನುವ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಇತ್ತೀಚೆಗೆ ಅವರ ಹುಟ್ಟುಹಬ್ಬದ ದಿನ ಸಿನಿಮಾ ತಂಡವೇ ಈ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿತ್ತು ಸಿನಿಮಾದಲ್ಲಿ ರಾಧನಾರಾಮ್ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಮಾಲಶ್ರೀ ಪುತ್ರಿಗೆ ಮೊದಲ ಸಿನಿಮಾದಲ್ಲಿ ದೊಡ್ಡ ಅವಕಾಶ ಸಿಕ್ಕಿದೆ ರಾಬರ್ಟ್ ಸಿನಿಮಾಗಾಗಿ ಕೆಲಸ ಮಾಡಿದ ಬಹುತೇಕ ತಂತ್ರಜ್ಞರು ಕಾಟಿನ ಸಿನಿಮಾದಲ್ಲಿದ್ದಾರೆ ಸುಧಾಕರ್ ರಾಜ್ ಅವರ ಸಿನಿಮಾಟೋಗ್ರಫಿ ಹಾಗೂ ವಿ ಹರಿಕೃಷ್ಣ ಅವರ ಮ್ಯೂಸಿಕ್ ಸಿನಿಮಾಗಿರಲಿದೆಯಂತೆ ಇನ್ನು ಮಾಸ್ತಿ ಅವರ ಸಂಭಾಷಣೆ ಹಾಗೂ ವಿ ಹರಿಕೃಷ್ಣ ಅವರ ಸಂಗೀತ ನಿರೀಕ್ಷೆ ಹುಟ್ಟಾಕಿದೆ ತಮಿಳಿನ ಆರ್ಟ್ ಡೈರೆಕ್ಟರ್ ಗುಣ ಈ ಸಿನಿಮಾಗಾಗಿ ಸೆಟ್ಗಳನ್ನ ನಿರ್ಮಾಣ ಮಾಡುತ್ತಿದ್ದಾರೆ ಸಿನಿಮಾದಲ್ಲಿ ದರ್ಶನ್ ನುಂಗಿ ಉಂಟು ರಗಡ್ ಲುಕ್ನಲ್ಲಿ ದರ್ಶನ ಕೊಟ್ಟಿದ್ದಾರೆ ಇನ್ನು ಕಾಟಿನ ಸಿನಿಮಾ ರಿಲೀಸ್ ಡೇಟ್ ಬಗ್ಗೆ ಕೂಡ ಅಭಿಮಾನಿಗಳಲ್ಲಿ ಕುತೂಹಲ ಕೆರಳಿದೆ ವರ್ಷಾಂತ್ಯದ ವೇಳೆಗೆ ಸಿನಿಮಾದ ಶೂಟಿಂಗ್ ಮುಕ್ತಾಯವಾಗುವ ಸಾಧ್ಯತೆ ಇದೆಯಂತೆ ಎಲ್ಲ ಅಂದುಕೊಂಡಂತೆ ಆದರೆ ಸಂಕ್ರಾಂತಿ ವೇಳೆಗೆ ತೆರೆ ಮೇಲೆ ಕಾಟಿನ ಆರ್ಭಟ ಶುರುವಾಗುವ ಸಾಧ್ಯತೆ ಇದೆ ಇದೇ ರೀತಿಯಾದ ಎಲ್ಲ ಸಿನಿಮಾ ಸುದ್ದಿಗಳನ್ನ ನಾವು ನಮ್ಮ ಇನ್ಸ್ಟಾ ಎಫಿ ಪೇಜ್ಗಳಲ್ಲೂ ಕೊಡ್ತಾ ಇರ್ತೀವಿ ನೀವು ಅಲ್ಲೂ ಕೂಡ ನಮ್ಮನ್ನು ಲೈಕ್ ಶೇರ್ ಫಾಲೋ ಮಾಡುವ ಮೂಲಕ ಪ್ರೋತ್ಸಾಹಿಸ್ಬೋದು ಮತ್ತೊಮ್ಮೆ ಸಿಗೋಣ ಸೈನಿಂಗ್ ಆಫ್ ಶಶಿ